ಜನ ಹೇಗೆ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದಾರೆ? ಖುಷಿ ಪಡ್ತಾ ಇದಾರ ಇಲ್ಲ ಇನ್ನು ಅಯ್ಯೋ ನಮಗ್ ಬಂದ್ರೆ ಚೆನ್ನಾಗಿರ್ತಿತ್ತು ಅಂತಿದ್ದಾರ? ಏನಂತಿದ್ದಾರೆ? ಭಾರತಕ್ಕೆ ಎರಡು ಕೊರೋನಾ ಲಸಿಕೆ ಬಂದಿದೆ, ಕೊರೋನಾ ಲಸಿಕೆಯ ಬಗ್ಗೆ ಜನ ಏನಂತಾರೆ? ಸೊ ಏನ್ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರೋದು? ಕೋವಿಡ್ ಲಸಿಕೆಯ ಬಂದಿದ್ದಕ್ಕೆ ಜನ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಲಸಿಕೆಯಿಂದ ಆತಂಕ ಕಡಿಮೆ ಆಗಿದೆ ಅಂತ ಜನ ಅಭಿಪ್ರಾಯ ಈಗ ಸಿಗ್ತಾ ಇರೋದು. ಹನ್ನೊಂದೇ ತಿಂಗಳಿಗೆ ಲಸಿಕೆ ಬಂದಿರೋದು, ಹನ್ನೊಂದೇ ತಿಂಗಳಿಗೆ ಲಸಿಕೆ ಬಂದಿರೋದಕ್ಕೆ ಈಗ ಜನ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ, ಅನೇಕ ರೋಗಗಳಿಗೆ ಇನ್ನು ಲಸಿಕೆಗಳೇ ಇಲ್ಲ. ಆದರೆ ಲಸಿಕೆಯನ್ನು ಕಂಡುಹಿಡಿಯೋಕೆ 4 ವರ್ಷ, 5 ವರ್ಷ, 10 ವರ್ಷ, 15 ವರ್ಷಗಳು ಬೇಕಾಗುತ್ತೆ. ಆದರೆ ಇದು 11ನೇ ತಿಂಗಳಿಗೆ ಬಂದಿದ್ದಕ್ಕೆ ಜನ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಏನ್ ಮಾತಾಡಿದ್ದಾರೆ ಜನ ನೋಡಿ. ಸುಮಾರು 9ರಿಂದ 10 ತಿಂಗಳಿಂದ ಏನು ಕೊರೋನಾ ವಿಚಾರವಾಗಿ ಇಡೀ ಪ್ರಪಂಚ ತತ್ತರಿಸ್ತಾ ಇತ್ತು. ಅದಕ್ಕೆ ಇವತ್ತು ಒಂದು ವ್ಯಾಕ್ಸಿನ್ ಬಂದಿರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಇಡೀ ಜನರಿಗೆ ಒಂಥರ ಗಾಬರಿ ಆಗಿತ್ತು, ಜೀವ ಭಯ ಇತ್ತು. ಹೊರಗೆ ಓಡಾಡಲಿಕ್ಕೆ ಮಾಡಲಿಕ್ಕೆ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ರಿಗೂ ಒಂದು ಭಯ ಇತ್ತು. ಆ ಒಂದು ದೃಷ್ಟಿನಲ್ಲಿ ನೋಡೋದಾದರೆ ಇವತ್ತು ಏನು ವ್ಯಾಕ್ಸಿನ್ ಬಂದಿದೆ ಅದು ತುಂಬಾ ಸ್ವಾಗತಾರ್ಹ. ಈ ಒಂದು ಸಾಧನೆ ಮಾಡಿದಂಥ ಎಲ್ಲ ವೈದ್ಯರಿಗೆ, ವಿಜ್ಞಾನಿಗಳಿಗೆ, ಇಡೀ ರಾಷ್ಟ್ರದ ಜನತೆಯ ಪರವಾಗಿ ನಾನು ಅಭಿನಂದನೆ. ವ್ಯಾಕ್ಸಿನ್ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ನಮ್ಮ ಕಾಲೇಜ್ ಓದ್ತಿದ್ದೀವಿ ನಾವು, ಮನೇಲೆಲ್ಲ ಎದುರ್ಕೊಂತಿದ್ರು ಪೇರೆಂಟ್ಸ್ ಕಾಲೇಜ್ಗೆ ಕಳಿಸ್ಬೇಕು ಅಂದರೆ. ಇನ್ನು ಲಾಕ್ಡೌನಲ್ಲಂತೂ ತುಂಬ ಜನ ಎಷ್ಟೋ ಒಂದು ಕಷ್ಟಪಟ್ಟಿದ್ದಾರೆ. ಆ್ಯಕ್ಚುಲಿ ವ್ಯಾಕ್ಸಿನ್ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಬೋದು ಹಂಗಂತ ಹೇಳಿ ತುಂಬ ನೆಗ್ಲೆಕ್ಟ್ ಕೂಡ ಮಾಡಬಾರ್ದು. ನಮ್ಮ ಸೇಫ್ಟಿಯಲ್ಲಿ ನಾವಿರಬೇಕು. ವ್ಯಾಕ್ಸಿನ್ ಸಿಕ್ಕಿದೆ ಅಂತಂದೇಳಿ ಅದು ಎಲ್ಲರಿಗೂ ಅವೈಲಬಲ್ ಆಗಲ್ಲ, ಅದು ಎಲ್ಲರಿಗೂ ಸಿಗೋ ರೀತಿ ಆಗಬೇಕು. ಕೆಲವೊಬ್ಬರು ರಿಚ್ ಇರ್ತಾರೆ, ಅವ್ರಿಗೆ ಗಡ ಸಿಕ್ಬಿಡುತ್ತೆ, ಬಟ್ ಪೂರ್ ಇರ್ತಾರೆ ಅವ್ರಿಗೆ ಕೂಡ ಸಿಗಬೇಕು. ಅವ್ರಿಗೆ ಸಿಕ್ಕರೆ ಕರೆಕ್ಟ್ ಆಗ್ಬೋದು. ಮತ್ತು ನಮ್ಮ ಪ್ರಧಾನಮಂತ್ರಿ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು, ಅವರು ತುಂಬ ಕೇರ್ ತಗೊಂಡಿದ್ದಾರೆ. ವ್ಯಾಕ್ಸಿನ್ಸ್ ಇಲ್ಲದೆ ಕೊರೋನಾಯಿಂದ ಭಾಳ ಕಷ್ಟಪಟ್ಟಿದ್ದೀವಿ. ಎಷ್ಟೊಂದು ಜನಕ್ಕೆ ಕೆಲಸ ಕೂಡ ಇರಲಿಲ್ಲ, ಊಟ ಕೂಡ ಇರಲಿಲ್ಲ, ತುಂಬ ಕಷ್ಟಪಟ್ಟಿದ್ವಿ. ಎದುರುಕೊಂಡು ಯಾರೂ ಹೊರಗಡೆ ಕೂಡ ಅಡ್ಡಾಡಿಲ್ಲ. ಇವಾಗ ವ್ಯಾಕ್ಸಿನ್ ಸಿಕ್ಕಿರೋದು ಎಲ್ರಿಗೂ ತುಂಬ ಧೈರ್ಯ ಅನಿಸ್ತಿದೆ. ಎಲ್ಲರೂ ಇವಾಗ ಇನ್ಮೇಲೆ ಅವ್ರವ್ರ ಕೆಲಸ ಸೇಫ್ ಆಗಿ ಮಾಡ್ಬೋದು. ಇಲ್ಲ ಅದೇ ಕೂಡ ಅದೇ ರೀತಿ ಕೂಡ ಈಗ ವ್ಯಾಕ್ಸಿನ್ ಸಿಕ್ಕಿದೆ ಅಂತ ಯಾರೂ ಕೇರ್ಲೆಸ್ ಮಾಡಬೇಡ್ರಿ. ಇವಾಗ ಕೂಡ ಸ್ಯಾನಿಟೈಸರ್ ಮಾಸ್ಕ್ ಎಲ್ಲರೂ ಯೂಸ್ ಮಾಡಿಕೊಂಡು ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿ. ಇವತ್ತು ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇವತ್ತು ಏನು ಜನ ಭಯಪಡುವಂಥ ವಾತಾವರಣ ಏನಿತ್ತು ಅದನ್ನು ಹೋಗಲಾಡಿಸುವಂಥ ಕೆಲಸವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ಆರೋಗ್ಯ ಮಂತ್ರಿಗಳು ಈ ಕೆಲಸವನ್ನು ದಿಟ್ಟ ನಿರ್ಧಾರವನ್ನು ತಗೊಂಡು ಅದರ ಜೊತೆಗೆ ದೇಶೀಯ ಲಸಿಕೆಯನ್ನು ಕೊಡುವ ಮುಖಾಂತರ ಆತ್ಮನಿರ್ಭರ ಭಾರತಕ್ಕೆ ಹೆಚ್ಚು ಒತ್ತು ನೀಡುವಂಥ ಕೆಲಸವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಇದಕ್ಕೂ ಕೂಡ ಶ್ಲಾಘನೀಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೀನಿ. ಎಷ್ಟೋ ಜನ ಕೊರೋನಾ ಬಂದ ಸಂದರ್ಭದಲ್ಲಿ ದೇಶವೇ ಒಂದು ಸಂಕಷ್ಟದಲ್ಲಿ ಸಿಲುಕಿತ್ತು ಅಂತ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಭಾರತ ಮೊದಲು ಹೆಜ್ಜೆಯನ್ನು ಇಟ್ಟಿದೆ ಅಂತೇಳಿ ನಾ ಇವತ್ತು ಭಾರತೀಯನಾಗಿ ಹೆಮ್ಮೆ ಪಡುವಂಥ ವಿಚಾರವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮಾರ್ಚಿಂದ ನಮ್ಮ ಕೊರೋನಾದಿಂದ ನಮ್ಮ ಭಾರತದಲ್ಲಿ ಸಾಯೋ ಜನಸಂಖ್ಯೆ ತುಂಬಾ ಜಾಸ್ತಿ ಆಗಿತ್ತು. ಆದರೆ ಈಗ ನಮ್ಮ SEC ಅವರು 2 ವ್ಯಾಕ್ಸಿನ್ ಕೊರೋನಾ ವ್ಯಾಕ್ಸಿನ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಆ ಮಾರುಕಟ್ಟೆಗೆ ಬಿಡುಗಡೆ ವ್ಯಾಕ್ಸಿನ್ ಮಾಡಿದಂಥದ್ದು ನಮ್ಮ ಭಾರತೀಯರಿಗೆ, ನಮ್ಮ ಜನಸಂಖ್ಯೆಗೆ ತುಂಬ ಈಸಿಯಾಗಿ ಅವೈಲೇಬಲ್ ಆಗಲಿ, ಸಿಗಲಿ ಅಂತ ನಾವು ಕೇಂದ್ರ ಸರ್ಕಾರದಿಂದ ಆಶಯಪಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ. ಹಾಗೂ ಹಿಂದೆ ಎಷ್ಟು ನಾವು ಕಷ್ಟ ಅನುಭವಿಸಿದೀವೋ ಆ ಕಷ್ಟ ನಮಗೆ ಇವಾಗ ಬರಬಾರ್ದು ಅಂತ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ಮಾರ್ಚಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ದೀವಿ, ಸಾವು ನೋವುಗಳು ಅನುಭವಿಸಿದ್ದೀವಿ. ಆ ನೋವು ನಾವು ಮುಂದೆ ಯಾರಿಗೂ ಬರಬಾರ್ದು ಅಂತ ಅಂದ್ಕೊಂಡು ಇವಾಗ ಮಾರ್ಚ್ ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ವ್ಯಾಕ್ಸಿನ್ ಹೇಳ್ತಾನೆ ಇದ್ದಾರೆ. ಬಟ್ ಇವಾಗ SEC ಕಡೆಯವರು ಆ ವ್ಯಾಕ್ಸಿನ್ ಅನ್ನು ನಮಗೆ ಎಲ್ಲ ಅನುಮತಿ ಕೊಟ್ಟಿದ್ದಕ್ಕೆ ತುಂಬಾನೇ ಖುಷಿಯಾಗಿದೆ. ಇದೇ ಖುಷಿ ನಮಗೆ ಈ ನ್ಯೂ ಇಯರ್ ಹೊಸ ನ್ಯೂ ಇಯರ್ ಆಗಿ ಮುಂದೆ ಹೋಗ್ಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮಾರ್ಚ್ನಿಂದ ಈವರೆಗೂ ಕೊರೋನಾದಲ್ಲಿ ಬಹಳಷ್ಟು ಜನ ಕಷ್ಟಗಳನ್ನು ಉಂಟಿದ್ದಾರೆ. ಈಗಾಗಲೇ ದೇಶದಲ್ಲಿ 2 ಕೊರೋನಾ ವ್ಯಾಕ್ಸಿನ್ಗಳು ರಿಲೀಸ್ ಮಾಡಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ SEC ವತಿಯಿಂದ. ಆದಷ್ಟು ಬೇಗನೆ ಮಾರ್ಕೆಟಿನಲ್ಲಿ ಬಂದು ಜನರು ಅದನ್ನು ಉಪಯೋಗಿಸಬೇಕಂತ ತಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿನಿಂದ ಕೇಳಿಕೊಳ್ಳುತ್ತೇನೆ. ಅವಾಗೆಲ್ಲ ತುಂಬ ಭಯ ಇತ್ತು, ಏನು ಹೊರಗೆ ಹೋಗ್ತಾ ಬರ್ತಾ ಇದ್ದಿರಲಿಲ್ಲ, ಅಲ್ಲಿ ಏನು ಮಾಡಕ್ಕೆ ಬರ್ತಾ ಇರಲಿಲ್ಲ. ಈಗ ಆ್ಯಕ್ಚುಲಿ ಈಗ ಎಲ್ಲಾದರೂ ಹೊರಗೆ ಹೋಗ್ಬೋದು, ಮಾಸ್ಕ್ ಹಾಕೊಂಡು ಸ್ಯಾನಿಟೈಸರ್ ಹಾಕಿ ಎಲ್ಲರೂ ಸೇಫ್ ಆಗಿ ಹೊರಗೆ ತಿರ್ಗಾಡೋಕ್ಕೆ ಇದು ಸಿಗ್ತಾ ಇದೆ. ಇಷ್ಟು ದಿವಸ ಲಾಕ್ಡೌನಲ್ಲಿ ಎಲ್ಲರೂ ಮನೆಯಲ್ಲೇ ಕುಂತಿ ಭಯ ಪಟ್ಕೊಂಡು ಈಗೇನು ಭಯ ಇಲ್ಲ. SEC ಇಂದ ಬೇಗ ವ್ಯಾಕ್ಸಿನ್ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ವ್ಯಾಕ್ಸಿನ್ ಬಂದಿರೋದು ತುಂಬ ಒಳ್ಳೆಯದಾಗಿದೆ, ಯಾಕಂದರೆ ಮಕ್ಕಳು ಸ್ಕೂಲೆಲ್ಲ ಓಪನ್ ಆಗಿರೋದ್ರಿಂದ ವ್ಯಾಕ್ಸಿನ್ನು ಅತಿ ಶೀಘ್ರದಲ್ಲಿ ಬರಬೇಕಾಗಿತ್ತು. ಬಂದಿರೋ ದೃಷ್ಟಿಯಿಂದ ಮಕ್ಕಳು ಸ್ಕೂಲ್ ಹೋಗ್ತಾರೆ ಅಂತ ತುಂಬ
ಚೆನ್ನಾಗಿ. ವ್ಯಾಕ್ಸಿನ್ ಇಲ್ಲದೆ ಇರೋ ದೃಷ್ಟಿಯಿಂದ ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು, ಮತ್ತು ಭಾರತದ ಆರ್ಥಿಕ ವ್ಯವಸ್ಥೆನು ತುಂಬ ಹದಗೆಟ್ಟು ಹೋಗಿತ್ತು. ವ್ಯಾಕ್ಸಿನ್ ಬರೋದ್ರಿಂದ ಸ್ವಲ್ಪ ಆರ್ಥಿಕವಾಗಿ ಮತ್ತು ಮಕ್ಕಳು ವಿದ್ಯಾಭ್ಯಾಸ ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ. ಸ್ಕೂಲ್ ಓಪನ್ ಆಗುತ್ತೆ ವ್ಯಾಕ್ಸಿನ್ ಇಲ್ಲದೆ ಮಕ್ಕಳು ಯಾವುದೇ ಭಯ ಇಲ್ಲದೆ ಸ್ಕೂಲ್ಗೆ ಹೋಗೋದು ತುಂಬ ಒಳ್ಳೇದು ಅನಿಸ್ತದೆ. ಖಂಡಿತ ತೊಗೊಂತೀವಿ ಮೇಡಮ್, ತೊಗೊಳ್ಳೇಬೇಕಲ್ವಾ, ಮತ್ತು ಬೇರೆ ಆಪ್ಷನ್ ಇಲ್ಲ. ಲಸಿಕೆ ಬಂದಿರೋದು ಭಾಳ ಒಳ್ಳೆಯದು. ಇದುವರೆಗೂ ಸ್ಕೂಲ್ಗೆ ಮಕ್ಕಳಿಗೆ ಸ್ಕೂಲ್ಗೆಲ್ಲ ತೊಂದರೆ ಆಗ್ತಾಯಿತ್ತು, ಇವಾಗ ಸ್ಕೂಲೆಲ್ಲ ಓಪನ್ ಆಗಿದೆ. ಬಂದಿರೋದ್ರಿಂದ ಎಲ್ಲರಿಗೂ ಆರೋಗ್ಯವಾಗಿ ದೇವ್ರು ಒಳ್ಳೇದು ಮಾಡಿ ಎಲ್ಲದೂ ಆಗ್ತದೆ ಅಷ್ಟೆ. ಸ್ಕೂಲ್ ಓಪನ್ ಆಗಿದೆಯಲ್ಲ, ಸ್ಕೂಲ್ ಓಪನ್ ಆಗಿದ್ರೆ ಏನೂ ತೊಂದರೆ ಇಲ್ಲ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಬರದೇ ಇದ್ದಾಗ ಪ್ರಾಬ್ಲಮ್ ಆಗ್ತಿತ್ತು, ಈಗ ಬಂದಿರೋದ್ರಿಂದ ಏನೂ ತೊಂದರೆ ಇಲ್ಲ, ಯಾರಿಗೂ ಅನಾವಶ್ಯಕತೆ ಏನೂ ತೊಂದರೆ ಆಗಲ್ಲ. ಈಗ ಬಂದಿರೋದ್ರಿಂದ ಎಲ್ಲ ತೊಗೊಂತೀವಿ, ಖಂಡಿತ ತೊಗೊಂತೀವಿ. ಆರೋಗ್ಯಕ್ಕಿಂತ ಮುಂದೆ ಮುಖ್ಯವಾಗಿ ಏನು ಬೇಕಿಲ್ಲ ಅಲ್ವಾ, ತೊಗೊಳೋಣ, ತೊಗೊಬೋದು. ಇವಾಗ ಬಂದಿರೋದು ತುಂಬ ಒಳ್ಳೆ ರೀತಿಯೇ ಅನಿಸುತ್ತೆ ಮೇಡಮ್. ಮೊದಲು ತುಂಬಾ ಭಯ ಆಗ್ತಾಯಿತ್ತು, ಇವಾಗ ಒಂದು ಒಳ್ಳೆ ರೀತಿಯೇ ಅಂತ ಅನಿಸುತ್ತೆ. ಈ ವರ್ಷ 2020 ಸಾಕಪ್ಪ ಅನಿಸ್ಬಿಟ್ಟಿದೆ. 2001 ಪರವಾಗಿಲ್ಲ ಅಂದ್ಕೊಂಡಿದ್ವಿ, ವ್ಯಾಕ್ಸಿನ್ ಬಂದ ಅದೇ ನಮ್ಗೆ ಲಾಭ. ಇವಾಗ ವ್ಯಾಕ್ಸಿನ್ ಬಂದಿದೆ ಎಲ್ಲರಿಗೂ, ಒಂದು ಚಿಕ್ಕ ಮಕ್ಳಿಗೂ ಬಂದಿದ್ರೆ ಚೆನ್ನಾಗಿರೋದು ಅನಿಸುತ್ತೆ. ಈ ಚಿಕ್ಕ ಮಕ್ಳಿಗೆ ಬಂದಿಲ್ಲ ಬರೀ ತುಂಬಾ ಗುಡ್ ನ್ಯೂಸ್ ಇದು. ಆ್ಯಕ್ಚುಲಿ ಇಷ್ಟೊರೆಗೆ ನಾವು ಪ್ಯಾಂಡಮಿಕ್ ಅಂತ ತುಂಬಾ ಭಯ ಪಟ್ಕೊಂಡು ಹೊರಗಡೆ ಎಲ್ಲ ಹೋಗ್ತಿದ್ವಿ. ಈಗ ಮಾಸ್ಕ್ ಹೇಗೂ ಇದಕ್ಕೂ ವ್ಯಾಕ್ಸಿನ್ ಬಂದ ಮೇಲೂ ಮಾಸ್ಕ್ ಎಲ್ಲ ಕಡ್ಡಾಯಾಗಿ ಇರುತ್ತೆ, ಬಟ್ ಹೊರಗಡೆ ಹೋಗುವಾಗ ಸ್ವಲ್ಪ ಚಿಂತೆ ಸ್ವಲ್ಪ ಕಮ್ಮಿ ಆಗುತ್ತೆ. ಫ್ರೀಯಾಗಿ ಓಡಾಡ್ಬೋದು ಸ್ವಲ್ಪ, ಆದರೂ ಕಾಲೇಜಸ್ ಆಫೀಸ್ಗೆಲ್ಲ ನಾರ್ಮಲ್ ಆಗಿ ಹೋಗ್ಬೋದು, ಮುಂಚಿನ ಥರನೇ ನಾರ್ಮಲ್ ಆಗಿರ್ಬೋದು. ಆದರೂ ಜನರೆಲ್ಲ ಸ್ವಲ್ಪ ಜಾಗೃತೆ ಅಂತಲೇ ಇರಬೇಕು. ಬಟ್ ದಿಸ್ ಒನ್ಸ್ ಅ ವೆರಿ ಗುಡ್ ನ್ಯೂಸ್. ಭಾರತದಂದರೆ ಆಬ್ವಿಯಸ್ಲಿ ತುಂಬಾ ಖುಷಿ ಪಡುವಂಥ ವಿಷಯನೇ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ಲೈಕ್ ಪಾಸ್ಟ್ 9 ಮಂತ್ಸಿಂದ ವರ್ಕ್ ಫ್ರಮ್ ಹೋಮ್ ಮಾಡಿ ಬೋರ್ ಆಗಿದೆ, ಸೊ ಆಫೀಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇಟ್ಸ್ ಅ ಗುಡ್, ಯಾಕಂದರೆ ತುಂಬ ಸಮಯದಿಂದ ನಾವು ಫಾರಿನಿಂದ ಎಕ್ಸ್ಪೋರ್ಟ್ ಮಾಡ್ತಿರೋದು, ಈಗ ದೇಸೀಯ ಬಂದದ್ದು ನೋಡಿ ಲೈಕ್ ವಿ ಶುಡ್ ಪ್ರೌಡ್, ಲೈಕ್ ಇಂಡಿಯಾನಿಂದ ಒಂದು ಲಸಿಕೆ ಬರ್ತಾ ಇದೆ ಅಂದರೆ ಸೊ ಹ್ಯಾಪಿ. ಲಸಿಕೆ ಈ ಕೊರೋನಾ ಮುಕ್ತ ದೇಶವಾಗಲಿ ನಮ್ಮ ಭಾರತ, ಅದರಿಂದ ಜನಸಾಮಾನ್ಯರಿಗೆ ಆರ್ಥಿಕ ಪರಿಸ್ಥಿತಿ ಆಗಲಿ, ಈ ಕೆಲಸದವರಿಗೆ ಕೆಲಸ ಇಲ್ಲದಾಗ ಆಗಿದೆ, ಮತ್ತು ಪ್ರತಿಯೊಂದು ಫೀಲ್ಡಲ್ಲಿ ಕೂಡ, ಪ್ರತಿಯೊಂದು ಅಂದರೆ ಪರ್ಟಿಕ್ಯುಲರ್ ಅದು ಇದು ಅಂತೇನಿಲ್ಲ, ಪ್ರತಿಯೊಂದು ಫೀಲ್ಡಲ್ಲಿ ಕೂಡ ಜನರಿಗೆ ಭಾಳ ಕಷ್ಟಕರವಾಗಿದೆ. ಈ ಲಸಿಕೆ ಕಂಡಿಡಿದ್ರಿಂದ ನಮ್ಮ ಜನಸಾಮಾನ್ಯರಿಗೆ ನಮ್ಮ ಭಾರತ ದೇಶ ಉಳಿತದೆ. ನಮ್ಗೆ ಈಗ ಓಕೆ, ಲೈಕ್ ಎಲ್ಲ ಕಡೆ ತಿರ್ಬೋದು, ಮುಂಚೆ ಅದಕ್ಕೆಲ್ಲ ಲಾಕ್ಡೌನ್ ಆಗ್ತಾ ಇತ್ತು, ಆ್ಯಂಡ್ ಈಗ ಸಹ ಕಾಲೇಜ್ ಸ್ಟಾರ್ಟ್ ಆಗಿದೆ, ಹೋಪ್ ಈಗ ಅದು ಬಂದು ಕೊರೋನಾ ಈ ಕಾಯಿಲೆಯಿಂದ ದೂರಪಡಿಸಲು ಹಿರಿಯ ನಾಗರಿಕರಿಗೆ ಆದ್ಯತೆ ಕೊಡಬೇಕು, ಎಲ್ಲರೂ ಸಹ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋ ಒಂದು ಸದುದ್ದೇಶದಿಂದ ಕೇಂದ್ರ ಸರ್ಕಾರ ಇದನ್ನು ತಂದಿದೆ. ಇದು ನಿಜಕ್ಕೂ ಶ್ಲಾಘನೀಯ. ಹೊಸ ವರ್ಷದಲ್ಲಿ ಒಂದು ಹೊಸ ವರ್ಷ, ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕಾಗಿ ಈ ಮೂಲಕ ಮನವಿ. ಏ ಖಂಡಿತವಾಗ್ಲೂ ಟೆನ್ಷನ್ ಕಮ್ಮಿ ಆಯಿತು ಸರ್, ಕಮ್ಮಿ ಆಯಿತು ಅಂತ. ಅದೇ ವ್ಯಾಕ್ಸಿನ್ ಬಂದಿರೋದು ನಿಜಕ್ಕೂ ಯಾರಿಗೂ ಸಂತೋಷ ಆಗಲ್ಲ ಹೇಳಿ, ಇಡೀ ಪ್ರಪಂಚಕ್ಕೆ ಸಂತೋಷ ಆಗಿದೆ, ಮೇಲಾಗಿ ನಮ್ಮಂಥ ಯುವಕರಿಗೆ ಇನ್ನೂ ಸಂತೋಷ ಆಗ್ತಾ ಇದೆ. 2020 ನಮ್ಮ ಜೀವನನೇ ಹಾಳಾಗೋಯ್ತು. ಆ ವರ್ಷ ಏನಾಗಿದೆ ಅಂದರೆ ಏನು ವ್ಯವಹಾರನೂ ಮಾಡೋಕ್ಕಾಗಲಿಲ್ಲ, ಕೋವಿಡ್ 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 ಅಂತ ಮನೆ ಮನೆಗೂ ಒಬ್ಬೊಬ್ಬರು ಕೋವಿಡ್ ಆ ಪರಿಸ್ಥಿತಿ ಆಯಿತು. ಬಟ್ ವ್ಯಾಕ್ಸಿನ್ ಕಂಡಿಡಿದಿರೋದು ಚೆನ್ನಾಗಿ ಸಂತೋಷ ಆಯಿತು, ಅದು ಸಕ್ಸಸ್ ಆಗಿದೆ ಅಂತ ಇವತ್ತು ಪಬ್ಲಿಕ್ ಟಿ ವಿ ಮುಖಾಂತರ ನಾವು ನೋಡಿದ್ವಿ, ಸಂತೋಷ ಆಗಿದೆ ಸರ್. ನಿಜಕ್ಕೂ ನಾವು ಶ್ಲಾಘನೀಯ. ಯಾಕೆ ಅಂತಂದರೆ ಕೋವಿಡ್ 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 ಅಂತ ಏನು 1 ವರ್ಷ 2 ವರ್ಷದಿಂದ ಆ ಜನ ಒಂದು ಕಷ್ಟದಲ್ಲಿ ಸಿಗಾಕೊಂಡಿದ್ದರು, ಮತ್ತು ಅನಾರೋಗ್ಯವಾಗಿ ಏನೇನು ಎಷ್ಟು ಜನ ಸತ್ತಿದ್ದಾರೆ ಅವತ್ತೊಂದು ದಿವಸದಿಂದ ಪ್ರಾಬ್ಲಮ್ ಆಗಿದೆ. ಇವತ್ತು ಬಂದಿರೋದು ನಮ್ಗೆ ತುಂಬ ಖುಷಿಯಾಗಿದೆ, ಆದರೆ ಆದರೂ ತುಂಬ ಸಂತೋಷ ಆಗಿದೆ. ಇಡೀ ಭಾರತ ಅಥವಾ ಇಡೀ ಕರ್ನಾಟಕ ಇಂಥ ಒಂದು ಶುದ್ಧ ಸಂತೋಷ ಸಂದರ್ಭಕ್ಕೋಸ್ಕರ ಕಾಯ್ತಾ ಇದ್ರು ಎಲ್ಲರೂ ಆರೋಗ್ಯ. ಲಸಿಕೆ ಬಂದಿರೋದು ಎಲ್ಲರಿಗೂ ಎಲ್ಲವನ್ನ ಪ್ರಾಣ ಉಳಿಯುತ್ತೆ ಅಂತ ಅನಿಸುತ್ತೆ, ಆದರೂ ಕೂಡ ಲಸಿಕೆ ಬಂದಿದೆ ಅಂದ್ಬಿಟ್ಟು ನಾವು ಕೊರೋನಾ ಏನು ನಿಯಮಾನುಸಾರ ವಿರುದ್ಧ ನಾವು ಓಡಾಡಬಾರ್ದು ಸರ್. ಲಸಿಕೆ ಕೊಟ್ಟರೆ ಎಲ್ಲ ಬದುಕ್ತಾರೆ ಅಂದರೆ ಎಲ್ಲರೂ ಮಾಸ್ಕ್ ತೆಗೆದುಬಿಟ್ಟು ಓಡಾಡ್ಬಿಡ್ತಾರೆ, ಹಾಗಾಗಿ ಲಸಿಕೆಗೆ ಜಾಸ್ತಿ ಒತ್ತು ಕೊಡಬಾರ್ದು. ಏನು WHO ಕೊರೋನಾ ನಿಯಮಾನುಸಾರ ಏನೇನು ಹೇಳಿದೆ, ಮಾಸ್ಕ್ ಹಾಕೊಳ್ಳೋದು ಮತ್ತು ಸಾಮಾಜಿಕ ಅಂತರ ಇವೆಲ್ಲ ಪಾಲನೆ ಮಾಡೋದ್ರಲ್ಲಿ ನಾವೆಲ್ಲರೂ ಮುಂದಾಗಬೇಕು ಸರ್. ಇಡೀ ದೇಶದಲ್ಲಿ ವ್ಯಾಕ್ಸಿನ್ ಬಂದು ಶುರುವಾಗಿದೆ, ವ್ಯಾಕ್ಸಿನ್ ಬಂದಿದೆ ಅಂತ ನೀವು ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು. ಭಾರತ ದೇಶದಿಂದ ಒಂದು ಒಳ್ಳೆಯ ಸುದ್ದಿ ಬಂದಿದೆ, ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅಂತ ಲಸಿಕೆ ಬಂದಿದೆ. ಅದು ಈಗ ಸಾರ್ವಜನಿಕರಿಗೆ ಎಲ್ಲ ಟೀಕಾ ಆದಮೇಲೆ ಅದು ಒಳ್ಳೆಯ ಸುದ್ದಿ, ಅದು ಎಲ್ಲರಿಗೆ ಮುಟ್ಟಿಸುವುದು ಸರ್ಕಾರದ ಕರ್ತವ್ಯ. ನಮ್ಮದು ಟ್ರಾವೆಲ್ ಏಜೆನ್ಸಿ ಇದೆ, ನಮಗೆ 5 ತಿಂಗಳ ಭಾಳ ಕಷ್ಟ ಅನುಭವಿಸಿದ್ದೀವಿ ನಾವು, ಈಗ ನಿಧಾನ ಇದು ಆದಷ್ಟು ಮಟ್ಟಿಗೆ ಎಲ್ಲರಿಗೆ ಜನರಿಗೆ
ಲಸಿಕೆಗಳು ಕೊಡುವಂಥದ್ದು ಆದರೆ ಚಲೋ ಇರುತ್ತದೆ, ಆಮೇಲೆ ಈ ವ್ಯಾಪಾರ ವಹಿವಾಟಕ್ಕೂ ಒಳ್ಳೇದಾಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇನ್ನೊಂದು ಏನಂತಂದರೆ ಎಲ್ಲರಿಗೆ, ಎಲ್ಲರೂ ಬಡ ಬಗ್ಗರು ಎಲ್ಲರಿಗೆ ಶ್ರೀಮಂತರು ಅನ್ನೋದೇನಿಲ್ಲ, ಎಲ್ಲರಿಗೆ ಸಿಗಲೇಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ವಿ. ಎಲ್ಲರಿಗೆ ಭಯ ಹುಟ್ಟಿತ್ತು ಅದರಿಂದ, ಈ ವ್ಯಾಕ್ಸಿನೂ ಇಲ್ಲ ಮತ್ತು ಏನೂ ಇಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ವ್ಯಾಪಾರ ವಹಿವಾಟಕ್ಕೂ ತೊಂದರೆ ಆಗಿತ್ತು, ಯಾವುದನ್ನು ಒಂದು ಇದಕ್ಕೆ ಹೋಗ್ಬೇಕಾದ್ರೆ ಎದುರ್ಕೊಳ್ಳೋಂಥ ಪರಿಸ್ಥಿತಿ ಇತ್ತು. ಈಗ ಬಂದಿರೋದ್ರಿಂದ ನಮ್ಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಲಸಿಕೆ ಎಂಬುದು ಒಂದು ಔಷಧ ತಂದು ಒಂದು ಕೋವಿಡ್ನ ಅದಕ್ಕೆ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಒಂದು ಔಷಧಿಯನ್ನು ವ್ಯಾಕ್ಸಿನ್. 8 ತಿಂಗಳಿಂದ ನಮ್ಮ ದೇಶದಲ್ಲಿ ಕೊರೋನಾ ಎಂಬ ರೋಗ ಬಂದಿದೆ, ಅದರಲ್ಲಿಂದ ಎಲ್ಲ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಈಗ ಸೆಂಟ್ರಲ್ ಗೌರ್ಮೆಂಟ್ಲಿಂದ 2 ವ್ಯಾಕ್ಸಿನ್ ಬಂದಿದ್ದಾವೆ, ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡು. ನಾವು ಆದಷ್ಟು ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಅನುಮೋದನೆ ಮಾಡ್ತೀವಿ ರೀ, ಎಲ್ಲರಿಗೂ ಆದಷ್ಟು ಜಲ್ದಿ ಬೇಗ ಸಿಗಲಿ, ಆದಷ್ಟು ಈ ಜನವರಿ ಎಂಡ್ ಮಟ್ಟ ಎಲ್ಲರಿಗೂ ವ್ಯಾಕ್ಸಿನ್ ಬರಲಿ ಅಂತ. ಮತ್ತು ಈಗ ನಮ್ಮ ಮನೆಯಲ್ಲಿ ಎಲ್ಲರೂ ಹಿರಿಯರು ಅದಾರ ರೀ, ಅವ್ರು ಹೊರಗೆ ಬರಬೇಕಂದ್ರೆ ಹೆದರಿಕೆ ಇತ್ತು ನಮಗೆ. ಈಗ ವಿಶ್ವದ ಎಲ್ಲೆಡೆ ಕೊರೋನಾ ಮಹಾಮಾರಿ ಸಾಕಷ್ಟು ಜನರನ್ನು ತನ್ನ ವ್ಯಾಪ್ತಿಗೆ ತೆಗೆದುಕೊಂಡು ಬಲಿ ತೆಗೆದುಕೊಂಡಿತ್ತು. ಅದಕ್ಕೆ ಇವತ್ತು ರಾಮಬಾಣವಾಗಿ 2 ಔಷಧಿಗಳು. COVID-19 ಬಂದ ತಕ್ಷಣ ಎಲ್ಲ ಹೆದರ್ಬಿಟ್ಟಿದ್ವಿ ಏನಾಗುತ್ತೆ ಏನಿಲ್ಲ ಅಂತೇಳಿ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು 2 ಲಸಿಕೆನ ಕಂಡುಹಿಡಿದಿದ್ದಾರೆ, ಒಂದು ಕೋವ್ಯಾಕ್ಸಿನ್ ಮತ್ತು ಒಂದು ಕೋವಿಡ್ ಶೀಲ್ಡ್. ಅದು ಬಂದಿರೋದ್ರಿಂದ ಪ್ರತಿಯೊಬ್ಬ ಜನರಿಗೆ ಅದನ್ನು ತಲುಪಿಸ್ಬೇಕು, ಪ್ರತಿಯೊಬ್ಬ ಜನರಿಗೆ ಅದು ಎಷ್ಟು ಕಡಿಮೆ ರೇಂಜಲ್ಲಿ ಆಗುತ್ತೆ ಅಷ್ಟು ಕಡಿಮೆ ರೇಂಜಲ್ಲಿ ಕೊಡಿ. ಆಮೇಲೆ 10 ತಿಂಗಳಿಂದ ಈ ಕೊರೋನಾ ಮಹಾಮಾರಿಯಿಂದ ಇಡೀ ಪ್ರಪಂಚ ತಲ್ಲಣ ಆಗಿ ಜನಜೀವನ ಅಸ್ತವ್ಯಸ್ತ ಆಗಿದ್ದನ್ನು ನೋಡಿದರೆ ನಿಜವಾಗ್ಲೂ ನಮಗೆ ದುಃಖ ಆಗ್ತದೆ. ಮುಂದುವರೆದ ರಾಷ್ಟ್ರಗಳು ಈ ಕೋವಿಡ್ ವ್ಯಾಕ್ಸಿನ್ನ ಕಂಡುಹಿಡಿದು ಜೊತೆಯಲ್ಲಿ ಇವತ್ತು ನಮ್ಮ ಭಾರತೀಯ ವೈದ್ಯಕೀಯ ರಂಗ, ನಮ್ಮ ತಜ್ಞರು ಕೂಡ ಈ ಕೋವಿಡ್ ವ್ಯಾಕ್ಸಿನ್ನ ಕಂಡುಹಿಡಿತಕ್ಕಂಥದ್ದು ನಮಗೆ ಸಂತೋಷಕರ ವಿಚಾರ. ಇವತ್ತು ನಾವು ಪ್ರಪಂಚದಾದ್ಯಂತ ಈ ಕೋವಿಡ್ ಕೊರೋನಾ ವೈರಸ್ ಅಂತಕ್ಕಂಥ ಒಂದು ಮಾರಕ ರೋಗ ಬಂದು ಜನರಿಗೆ ಭಾಳ ಸಂಕಷ್ಟದ ಪರಿಸ್ಥಿತಿಯಾಗಿತ್ತು. ಈಗ ನಮ್ಮಲ್ಲಿ ನಮ್ಮ ಇಂಡಿಯಾದ 2 ಫೈಜರ್ ಕಂಪನಿಯಿಂದ ಮತ್ತು ಇನ್ನೊಂದು ಕಂಪನಿಯಿಂದ 2 ಔಷಧಗಳು ಈಗ ಹೊರಹೊಮ್ಮಿದೆ. ಕೊರೋನಾ ವ್ಯಾಕ್ಸಿನ್ ಬರೋಕ್ಕಿಂತ ಮುಂಚೆ ಕೊರೋನಾ ಅಂದ ಬಗ್ಗೆ ಜನನಲ್ಲಿ ಭಾಳ ಜಾಗೃತಿ ಮೂಡಿಸಿದೆ, ಕ್ಲೀನ್ ಬಗ್ಗೆ ಅವೇರ್ನೆಸ್ ಬಂದಿದೆ. ಒಂದು ಇದರಿಂದ ಪಾಠ ಭಾಳ ಕಲ್ತಿದ್ದಾರೆ ಜನನು, ಇಲ್ಲ ಅಂತೇನಿಲ್ಲ. ಈಗ ವ್ಯಾಕ್ಸಿನ್ ಅದು ಒಳ್ಳೆಯದೇ ಆಗಿದೆ ಒಂಥರದಿಂದ ಬಂದಿರೋದು, ಬಟ್ ಈಗ ವ್ಯಾಕ್ಸಿನ್ ಬಂದಿರೋದು ಇನ್ನೂ ಒಳ್ಳೇದು, ಖುಷಿಯಾದ ವಿಷಯನೇ. ಈಗ ಸರ್ಕಾರ 2 ಲಸಿಕೆ ಕಂಡುಹಿಡಿದಿದೆ, ಈಗಂತೂ ನಮಗೆ ಧೈರ್ಯ ಆಗಿದೆ, ಇನ್ನೂ ತೊಂದರೆ ಇಲ್ಲ. ಆ ಲಸಿಕೆ ಸರ್ಕಾರ ಬೇಗ ಅದನ್ನು ಆದಷ್ಟು ಜನರಿಗೆ ಬೇಗ ಕೊಡುವಂತಾಗಲಿ. ವ್ಯಾಕ್ಸಿನ್ ಈಗಾಗಲೇ ಬರ್ತಾ ಉಂಟು, ಸ್ವತಂತ್ರ ಭಾರತದಲ್ಲಿ ನಾವೆಲ್ಲ ಇದ್ದೇವೆ, ಹೀಗಾಗಿ ಈ ವ್ಯಾಕ್ಸಿನ್ ನಮ್ಮನ್ನು ಸ್ವತಂತ್ರ ಮಾಡ್ತದೆ ಅನ್ನೋ ಒಂದು ಭರವಸೆ ಮೇಲಿದ್ದೇವೆ. ಹೆಚ್ಚಿಗೆ ಜನರ ಮೇಲೆ ಇದು ಪ್ರಯೋಗ ಆಗಬೇಕಾಗಿದೆ, ಆವಾಗಲೇ ಜನರಿಗೆ ವಿಶ್ವಾಸ ಬರ್ತದೆ. ಅದೇ ರೀತಿಯಾಗಿ ಸರ್ಕಾರವು ಸಹಿತ ಹೆಚ್ಚಿನ ಅವೇರ್ನೆಸ್ ಕೊಡಬೇಕು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ಭಾಳ ಸಂತೋಷದ ವಿಷಯ ಇದು. ಯಾಕೆ ಕೇಳಿದರೆ ಇಂಥ ಒಂದು ದೊಡ್ಡ ಮಹಾಮಾರಿ ಬಂದು ಜನರನ್ನು ಭಾಳ ತಲ್ಲಣಗೊಳಿಸಿದೆ. ಈಗ ಸದ್ಯದಲ್ಲಿ ಇದು ಒಂದು ಬಂದಿರೋದ್ರಿಂದ ಎಲ್ಲರಿಗೂ ಒಂದು ಖುಷಿ ಪಡುವಂಥ ವಿಷಯ. ಇಷ್ಟು ದಿವಸ ನಾವು ಕೊರೋನಾದಿಂದ ಮನೆಯಲ್ಲಿ ಸೇರಿಕೊಂಡಿದ್ದೀವಿ, ಅವಾಗ ಇವಾಗ ನಮಗೆ ಹೊರಗೆ ಬರಲಿಕ್ಕೆ ಒಳ್ಳೆಯ ಒಂದು ಚಾನ್ಸ್ ಸಿಕ್ಕಿದೆ.